ಮಾತನ್ನು ನಾನು ಪ್ರಾಮಾಣಿಕವಾಗಿ ಹಿರಿಯರಾಗಿರ್ತಕ್ಕಂಥ ಶಾಮ್ನು ಶಿವಶಂಕರಪ್ಪನವ್ರ ಬಗ್ಗೆ ಹೇಳ್ತೇನೆ ಅವರೊಬ್ಬರು ರಾಜಕಾರಣಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿಸಿಲ್ಲ ಒಬ್ಬ ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಮುಖಂಡರಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅದನ್ನು ಉದಾರ ಮನಸ್ಸಿನಿಂದ ಆಡಳಿತ ನಡೆಸ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವರು ಅದನ್ನೊಂದು ಪ್ರಾಂಜ್ವಲ ಮನಸ್ಸಿನಿಂದ ಒಂದು ಔದಾರ್ಯದಿಂದ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಇದನ್ನು ಮಾನ್ಯ ಶಾಮನು ಶಿವಶಂಕರಪ್ಪನವರು ಪದೇ ಪದೇ ವಿಚಾರವನ್ನು ಬಹಿರಂಗವಾಗಿ ಹೇಳಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ಅಲ್ಲ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಕಾರಣಗಳು ಇರ್ ಇರಲಿಕ್ಕೆ ಬೇಕು ಇಲ್ಲಾಂದರೆ ಅದು ಸುಮ್ಮನೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಾನು ಯಾವುದೋ ಒಂದು ಜಾತಿಯ ಪರವಾಗಿ ಒಂದು ಸಮುದಾಯದ ಪರವಾಗಿ ಮಾತನಾಡ್ತಾ ಇದ್ದೇನೆ ಅಂತಲ್ಲ ಇದ್ರ ಅಧಿಕಾರದಲ್ಲಿರ್ತಕ್ಕಂಥವ್ರು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲ ಆದರೆ ಇದೊಂಥರ ಸಂವಿಧಾನ ವಿರೋಧಿ ನಡೆ ಆಗ್ತದೆ ಎಲ್ಲ ಸಮಾಜಗಳನ್ನು ಕೂಡ ಜೊತೆಯಲ್ಲಿ ಹೋಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋದು ನನ್ನ ಒಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಎಲ್ಲ ಸ್ವಾಮೀಜಿಗಳಿದ್ದಾರೆ ಜಗದ್ಗುರುಗಳಿದ್ದಾರೆ ಸಮಾಜದಲ್ಲಿ ಹಿರಿಯ ಮುಖಂಡರು ಕೂತು ಚರ್ಚೆ ಮಾಡ್ತಾರೆ ಧನ್ಯವಾದ